ಕೇಳಕಾಗಿಲ್ಲ ರಾಜ್ಯಭಾರ ಮಾಡಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮಾಡುವಂತ ಆಯ್ಕೆ ಮಾಡಬೇಕು ಬಡಬಗ್ಗರಿಗೆ ಆಗ್ತಾರೆ ರೈತರಿಗೆ ಆಗ್ತಾರೆ ಅಂತ ಹೇಳಿ ಕಳಿಸಿದ್ದು ಆದ್ರೆ ಅವರು ಮಾಡ್ತಾ ಇರೋದೇನು ಅವರಿಗೆ ಅವರು ಮಾಡ್ತಾ ಇರೋ ಕೆಲಸ ಸರಿ ಅನ್ನಿಸ್ತಾ ಇದೆಯಾ ಗ್ಯಾಸ್ ಬೆಲೆಗೆ ಸಬ್ಸಿಡಿ ಕೊಡ್ತೀವಿ ಅಂದ್ರು ಅದನ್ನು ವಾಪಸ್ ತಗೊಂಡ್ರು ಒಂದು ವರ್ಷದಿಂದ ಕರೋನಾ ಬಂದು ಯಾರಿಗೂ ಕೆಲಸ ಇಲ್ಲ ಗಂಡ ಮನೆ ಮಕ್ಕಳನ್ನೆಲ್ಲ ಸುಮಾರು ಜನ ಕಳ್ಕೊಂಡು ಈಗಲೇ ದುಃಖದಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ಆದ್ರೂ ಇವಾಗ ಧಾನ್ಯ ಕಾಳುಗಳ ಬೆಲೆ ಅಕ್ಕಿ ಬೆಲೆ ಗ್ಯಾಸ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಪ್ರತಿಯೊಂದು ಬೆಲೆನೂ ಏರಿಸ್ಕೊಂಡು ಹೋಗ್ತಾ ಇದ್ರೆ ಕೆಲಸ ಇಲ್ಲ ಸಂಬಳ ಇಲ್ಲ ಇರೋಕೊಂದ ನೆಲೆ ಇಲ್ಲ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಪರಿಸರ ಬೆರೆ ಸರಿ ಇಲ್ಲ ಇದರಲ್ಲಿ ಹೇಗೆ ಜೀವನ ಮಾಡಬೇಕು ಬಡಬಕ್ರು ಮಧ್ಯಮ ವರ್ಗದವರು ಎಲ್ಲ ಹೇಗೆ ಎಲ್ಲ ಗುಳೆ ಹೋಗಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ತಾನೇ ಅದರಲ್ಲೂ ಕರ್ನಾಟಕದಿಂದನೇ ಹೆಚ್ಚಿನ ತೆರಿಗೆ ಹೋಗೋದು ಹೆಚ್ಚಿನ ತೆರಿಗೆ ಎಲ್ಲಾ ರಾಜ್ಯಗಳಕ್ಕಿಂತ ಭಾರತದಲ್ಲಿ ನಮ್ಮ ಕರ್ನಾಟಕದಿಂದನೇ ಹೋಗೋದು ಅದರಲ್ಲಿ ಯಡಿಯೂರಪ್ಪರು ಎದ್ದುಕೊಳ್ಳೋ ಅಂತ ಮಾತಿಲ್ಲ ನೇರವಾಗಿ ಹೋಗಿ ಅಲ್ಲಿ ಪ್ರಶ್ನೆ ಮಾಡಿ ನೀವು ಕೂತ್ಕೊಂಡು ತಾಕತ್ ಇದೆ ಕೇಳೋಂತದ್ದು ಕೇಳಬೇಕು ಕೇಳಕಾಗಿಲ್ಲ ಅಂದ್ರೆ ದೇವರನೇ ಹೇಳ್ತಾ ಇದೀನಿ ನಿಮಗೆ ರಾಜ್ಯಭಾರ ಮಾಡಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಮಾಡೋ ಅಂತ ಅರ್ಥದ ಆಯ್ಕೆ ಮಾಡಬೇಕು ಇದರಲ್ಲಿ ನೀವು ನ್ಯಾಯ ದೊರಕಿಸ್ಕೊಡೋ ಅಂತ ನಾಯಕರು ಬೇಕಾದ ಪ್ರಾದೇಶಿಕ ಪಕ್ಷ ಅಲ್ಲ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಹೇಳೋದಾದ್ರೆ ನಮಗೆ ನಿಮ್ಮ ರಾಷ್ಟ್ರೀಯ ಪಕ್ಷ ಬೇಡ ನಮಗೆ ಪ್ರಾದೇಶಿಕ ಪಕ್ಷ ಬೇಕು ನಮ್ಮ ಜನಸಾಮಾನ್ಯರಿಗೆ ಆಗುವಂತ ಮುಖ್ಯಮಂತ್ರಿ ಬೇಕು ನಮಗೆ ದೇವರನೆ ಹೇಳ್ತಾ ಇದೀನಿ ಯಡಿಯೂರಪ್ಪರೇ ಆಲೋಚನೆ ಮಾಡಿ ನೀವು ರೈತರ ಶಾಲೆ ಹಾಕೊಂಡು ರೈತರ ಮೇಲೆ ಪ್ರಮಾಣವಚನ ತಗೊಂಡಿದ್ದೀರಾ ನೀವು ಅದರ ಬಗ್ಗೆ ಗಮನ ಇರಲಿ ನೀವು ನೀವು ಮಧ್ಯಮ ವರ್ಗದಿಂದ ಬಂದಿರಬಹುದು ಆದ್ರೆ ಮಧ್ಯಮ ವರ್ಗದ ಜನನ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು ನೀವು ಯಾಕೆಂದ್ರೆ ಪರಿಸರ ಇವತ್ತು ತುಂಬಾ ಕೆಟ್ಟವಾಗಿದೆ ಕರೋನಾದಿಂದ ಎಲ್ಲ ಬಳತಿದ್ದಾರೆ ಇನ್ನೂ ಎಲ್ಲ ಕಷ್ಟದಲ್ಲಿ ಇದ್ರೆ ಮುಂದೆ ನಾವು ವಿಧಾನಸೌಧಕ್ಕೆ ಮಹಿಳಾ ಘಟಕದಿಂದ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮ ಇಟ್ಕೋಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅದಕ್ಕೆ ಅವಕಾಶ ಮಾಡಿಕೊಟ್ರೆ ತೀವ್ರದಲ್ಲಿ ಏನೇ ಆಗಲಿ ಕಾನೂನಲ್ಲಿ ನಾವು ಕಾನೂನಿಗೆ ಎದುರಲ್ಲ ಜೈಲು ಜೈಲು ಕೇಸು ಇದಕ್ಕೆಲ್ಲ ನಾವು ಬಗ್ಗುವಂತ ಜನನೇ ಅಲ್ಲ ನಮಗೆ ನ್ಯಾಯ ಬೇಕು ನ್ಯಾಯ ಒದಗಿಸ್ಕೊಟ್ರೆ ನಾವು ಹೋರಾಟ ಮಾಡೋದಿಲ್ಲ ಶಾಂತಿ ಹೋರಾಟಗಳು ನಡೀತಾ ಇದಾವೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ದೇಶದ ವಿವಿಧ ಕಡೆ ಎಲ್ಲ ಜನ ನೋಡ್ತಾ ಇದ್ದಾರೆ ಯಾಕೆ ಕಣ್ಮುಚ್ಕೊಂಡು ಕುಂತಿದ್ದೀರಾ ನಮ್ಮ ನ್ಯಾಯನ ನಾವು ಪಡ್ಕೊಳ್ಳೋದಿಕ್ಕೆ ದಿನನಿತ್ಯ ಹೋರಾಟ ಮಾಡಬೇಕಾ ದಿನನಿತ್ಯ ಹೋರಾಟ ಮಾಡೋದಕ್ಕ ನಾವು ನಿಮಗೆ ವೋಟ್ ಹಾಕಿ ಕಳಿಸಿದ್ರದ್ದು ಸೆಕ್ಯುಲರ್ ಟಿವಿ ಇದು ಜಾತ್ಯತೀತತೆಯ ಪ್ರತಿಬಿಂಬ